ಶುಭೋದಯ ಮಕ್ಕಳೇ, ನಿಮಗೆಲ್ಲ ವಿಡಿಯೋ ತರಗತಿಗೆ ಸ್ವಾಗತ. ಮಕ್ಕಳೇ, ಕಳೆದ ತರಗತಿಯಲ್ಲಿ ನಾವು ಹುತ್ತರಿ ಹಾಡು ಯಾರು ಬರೆದಿದ್ದು? ಎಸ್, ಪಂಜೆ ಮಂಗೇಶರಾವ್. ಇವರನ್ನ ಏನಂತ ಕರೀತಾರೆ? ಕವಿ ಶಿಷ್ಯ ಅಂತಾನೆ. ಇವರು ಹೆಸರುವಾಸಿ ಆಗಿದ್ರಲ್ವಾ? ಅವರ ಬಗ್ಗೆ ಮತ್ತೆ ಪದಗಳ ಅರ್ಥ, ಇದರ ಬಗ್ಗೆ ಕಳೆದ ತರಗತಿಯಲ್ಲಿ ನಾವು ತಿಳ್ಕೊಂಡಿದ್ವಿ. ಇಂದಿನ ತರಗತಿಯಲ್ಲಿ ನಾವು ಹುತ್ತರಿ ಹಾಡು ಎಂಬ ಪದ್ಯವನ್ನ ಪ್ರಾರಂಭಿಸೋಣ. ಪದ್ಯ ಭಾಗ ಪದ್ಯ 1 ಹುತ್ತರಿ ಹಾಡು. ಬರೆದವರು ಕವಿ ಶಿಷ್ಯ ಪಂಜೆ ಮಂಗೇಶರಾವ್. ಪ್ರವೇಶ. ಕೊಡವರ ಹಾಗೂ ಕೊಡಗಿನ ಜೀವನವನ್ನು ಪ್ರತಿಬಿಂಬಿಸುವ ಹುತ್ತರಿ ಹಾಡು 1. ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ. ಕೊಡವರು ಹಾಗೂ ಕೊಡಗಿನ ಜೀವನವನ್ನ ಪ್ರತಿಬಿಂಬಿಸುವ ಹುತ್ತರಿ ಹಾಡು 1. ಈ ಹಾಡಿನಲ್ಲಿ ಕೊಡವರ ಜೀವನ ಶೈಲಿಯನ್ನ ಸಂಸ್ಕೃತಿಯನ್ನ ನಾವು ಇಲ್ಲಿ ಕಾಣಬಹುದು. ಹಾಗೆ ಕೊಡವರು ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವ ಹಾಡು ಇದಾಗಿದೆ. ಕೊಡವರು ಸುಗ್ಗಿಯ ಸಂದರ್ಭದಲ್ಲಿ ಹಾಡುವಂತ ಹಾಡು ಈಗ ನಾವು ಪದ್ಯವನ್ನು ನೋಡ್ತೀವ, ಪದ್ಯ ಭಾಗವನ್ನು ನೋಡ್ತೀವಲ್ಲ, ಆ ಹಾಡಾಗಿದೆ. ಇದು ಕೊಡಗಿನ ಪ್ರಾಕೃತಿಕ ಸೌಂದರ್ಯವನ್ನು ವೀರಶ್ರೀಯನ್ನು ವರ್ಣಿಸುವುದು. ಈ ಹಾಡು ಕೊಡಗಿನ ಸೌಂದರ್ಯವನ್ನ ಎಲ್ಲೇ ನೋಡಿದ್ರೂ ಹಚ್ಚ ಹಸಿರು ಕೊಡಗು ಅಲ್ವಾ, ಎಷ್ಟು ಚೆನ್ನಾಗಿರುತ್ತೆ ನೋಡಕ್ಕೆ. ಆ ಕೊಡಗಿನ ಪ್ರಾಕೃತಿಕ ಸೌಂದರ್ಯ ಅಂದ್ರೆ ಪ್ರಕೃತಿಯ ಸೌಂದರ್ಯವನ್ನು ವೀರಶ್ರೀಯನ್ನು ವರ್ಣಿಸುವ ಹಾಡಾಗಿದೆ. ಹಾಗೆ ಕೊಡಗಿನ ಸಂಸ್ಕೃತಿ ಸಂಪ್ರದಾಯದ ಲೇಪನ ಹಾಗೂ ಜನಪದ ಹಿನ್ನೆಲೆಯನ್ನು ಇದು ಒಳಗೊಂಡಿದೆ. ಈ ಹಾಡು ಕೊಡಗಿನ ಸಂಸ್ಕೃತಿ ಸಂಪ್ರದಾಯ ಜನಪದ ಹಿನ್ನೆಲೆ ಈ ಎಲ್ಲವನ್ನ ಕೊಡಗರ ಜೀವನ ಶೈಲಿಯನ್ನ ತಿಳಿಸುವಂತ ಹಾಡಾಗಿದೆ. ಇದು ಕೊಡವರ ಸುಗ್ಗಿಯ ಹಬ್ಬದ ಸಂದರ್ಭದಲ್ಲಿ ಹಾಡುವಂತಹ ಹಾಡು. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ, ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳೋ, ಎಲ್ಲಿ ಮುಗಲಿನ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳೋ, ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳೋ. ಈಗ ಅರ್ಥ. ಎಲ್ಲಿ ಭೂರಮೆ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ. ಎಲ್ಲಿ ಭೂರಮೆ, ಕಳೆದ ತರಗತಿಯಲ್ಲಿ ನಾನು ಹೇಳಿದೆ ಭೂರಮೆ ಅಂದ್ರೆ ಎಸ್ ಏನು, ಭೂದೇವಿ. ಭೂದೇವಿ ಭೂರಮೆ ಅಂದ್ರೆ ಭೂದೇವಿ. ಎಲ್ಲಿ ಈ ಭೂದೇವಿ ದೇವ ಸನ್ನಿಧಿ ಬಯಸಿ ಬಿಮ್ಮನೆ ಬಂದಳೋ. ಈ ಬಯಸಿ ವೇಗವಾಗಿ, ಬಿಮ್ಮನೆ ಅಂದ್ರೆ ವೇಗವಾಗಿ. ಈ ದೇವಿ ಈ ಕೊಡಗಿನಲ್ಲಿ ಭೂದೇವಿ ನೆಲೆಸಬೇಕು ಅಂತ ಈ ಅವಳೇ ಭೂದೇವಿ ಅನ್ಕೊಂಡಿದ್ದಾಳೇನೋ, ಇಲ್ಲೇ ನೆಲೆಸಿದಾಳೇನೋ, ಅಷ್ಟು ಸೊಗಸಾಗಿದೆ ಏನು ಕೊಡಗು. ಎಲ್ಲಿ ಮೋಹನ ಗಿರಿಯ ಬೆರಗಿನ ರೂಪಿನಿಂದಲೇ ನಿಂದಳು. ಎಲ್ಲಿ ಮೋಹನ ತುಂಬಾ ಸುಂದರವಾಗಿದೆ, ಗಿರಿ ಅಂದ್ರೆ ಬೆಟ್ಟ, ಬೆಟ್ಟ ಇಲ್ಲೆಲ್ಲ ಕಾಣಿಸ್ತಿದೆಯಲ್ವಾ. ಈ ತಾಯಿ ಭೂದೇವಿ ನೋಡಿ ಎಷ್ಟು ಹಚ್ಚ ಹಸಿರಾಗಿ ಮಲ್ಕೊಂಡಿದ್ದಾಳೆ ಅನ್ನೋ ತರ ಕಾಣಿಸ್ತಿದೆ. ಇವೆಲ್ಲ ಬೆಟ್ಟ ಗುಡ್ಡಗಳು, ತುಂಬಾ ಹಚ್ಚ ಹಸಿರಾಗಿರುತ್ತೆ ಕೊಡಗು, ಯಾಕಂದ್ರೆ ಅಲ್ಲಿ ತುಂಬಾ ಮಳೆ ಬರ್ತಾ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಕರ್ನಾಟಕದಲ್ಲಿ ಕೊಡಗನ್ನ ಕಾಫಿ ನಾಡು, ಕಿತ್ತಲೆಯ ನಾಡು ಅಂತ ನಾವು ಕರಿತೀವಿ. ಎಲ್ಲಿ ಮುಗಿಲಿನ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಮುಗಿಲಿನ ಮುಗಿಲಲಿ ಅಂತ ಅಂದ್ರೆ ಆಕಾಶ, ಆಕಾಶ. ಎಲ್ಲಿ ಮುಗಿಲಿನ ಮಿಂಚಿನೋಳ್ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಆ ಕಡೆ ಮುಗಿಲಿಗೆ ಮಿಂಚಿನೋಳ್, ಮಿಂಚು ಮಳೆ ಬಂದಾಗ ಮಿಂಚನ್ನ ನೀವು ನೋಡಿದಿರಾ ಅಲ್ವಾ, ಮಿಂಚು ಬಂದಂಗೆ ಅಷ್ಟು ಸೊಗಸಾಗಿ ಕಾಣಿಸ್ತಿದ್ದಾಳೆ ಮುಗಿಲಿನ ಆಕಾಶದಲ್ಲಿ ಮಿಂಚನ್ನ ನೋಡಿದ ತರ ಕಾವೇರಿ ಹೊಳೆ ಹೊಳೆ ಹೊಳೆವಳು. ಕಾವೇರಿ ನದಿ ಹೊಳೆಯಾಗಿ ಹರಿತಾ ಇದ್ದಾಳೆ.
ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಕಳೆ ಅಂದ್ರೆ ಕಂಗೊಳಿಸು ಕಂಗೊಳಿಸು. ಅಷ್ಟು ಸೊಗಸಾಗಿದೆ ಎಲ್ಲಿ ನೆಲವನ್ನು ತಣಿಸಿ. ಆ ನೆಲವನ್ನ ನೋಡಿದ್ರೆ ನಾವು ಸಾಕು ತುಂಬಾ ಖುಷಿಯಾಗುತ್ತೆ. ತಣಿಸು ಅಂದ್ರೆ ತಂಪಾಗಿಸು ತಂಪಾಗಿಸು ತಂಪಾಗಿಸು. ಯಾಕೆಂದ್ರೆ ಹಚ್ಚ ಹಸಿರಾಗಿರುತ್ತೆ ಆ ನೆಲ. ಹಚ್ಚ ಹಸಿರಿನ ನೆಲ ಏನಾಗುತ್ತೆ, ಸದಾ ತಂಪಿನ ತಂಪಿನಂತ ಇರುತ್ತೆ ಮತ್ತು ತಂಪಿನ ವಾತಾವರಣವನ್ನ ಹೊಂದಿರುತ್ತೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಕಳೆ ಅಂತ ಅಂದ್ರೆ ಕಂಗೊಳಿಸು, ತಂಪಾಗಿದೆ, ತಣ್ಣನೆಯ ವಾತಾವರಣ ಇದೆ. ಎಲ್ಲೇ ನೋಡಿದ್ರು ಹಚ್ಚ ಹಸಿರಾಗಿದೆ. ಯಾವುದು ಕೊಡಗು, ಅದು ಕಂಗೊಳಿಸ್ತಾ ಇದೆ. ಅಲ್ಲೇ ಆ ಕಡೆ ನೋಡಲ, ನೋಡಲ ಅಂದ್ರೆ ಗಮನಿಸು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ. ಅಲ್ಲೇ ಕೊಡಗಿನ ಅಥವಾ ಕೊಡವರ ನಾಡಿದೆ, ಅಲ್ಲೇ ಕೊಡವರ ಬೀಡಲ. ನಾವೆಲ್ಲರೂ ಅಲ್ಲೇ ಇದ್ದೀವಿ. ಎಷ್ಟು ಸೊಗಸಾಗಿದೆಯಲ್ವಾ ಪದ್ಯ. ಮಕ್ಕಳೇ, ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಪದ್ಯ ಭಾಗವನ್ನ ನೀವು ಗಟ್ಟಿಯಾಗಿ ಒಂದ್ಸಲ ಓದಿ ಮತ್ತೆ ಕಂಠಪಾಠವನ್ನ ಮಾಡಬೇಕು. ಧನ್ಯವಾದಗಳು. ಕಾವೇರಿ ನದಿ ಹೊಳೆಯಾಗಿ ಹರಿತಾ ಇದ್ದಾಳೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಕಳೆ ಅಂದ್ರೆ ಕಂಗೊಳಿಸು ಕಂಗೊಳಿಸು. ಅಷ್ಟು ಸೊಗಸಾಗಿದೆ ಎಲ್ಲಿ ನೆಲವನ್ನು ತಣಿಸಿ. ಆ ನೆಲವನ್ನ ನೋಡಿದ್ರೆ ನಾವು ಸಾಕು ತುಂಬಾ ಖುಷಿಯಾಗುತ್ತೆ. ತಣಿಸು ಅಂದ್ರೆ ತಂಪಾಗಿಸು ತಂಪಾಗಿಸು ತಂಪಾಗಿಸು. ಯಾಕೆಂದ್ರೆ ಹಚ್ಚ ಹಸಿರಾಗಿರುತ್ತೆ ಆ ನೆಲ. ಹಚ್ಚ ಹಸಿರಿನ ನೆಲ ಏನಾಗುತ್ತೆ, ಸದಾ ತಂಪಿನ ತಂಪಿನಂತ ಇರುತ್ತೆ ಮತ್ತು ತಂಪಿನ ವಾತಾವರಣವನ್ನ ಹೊಂದಿರುತ್ತೆ. ಎಲ್ಲಿ ನೆಲವನ್ನು ತಣಿಸಿ ಜನಮನ ಹೊಲದ ಕಳೆ ಕಳೆ ಕಳೆವಳು. ಕಳೆ ಅಂತ ಅಂದ್ರೆ ಕಂಗೊಳಿಸು, ತಂಪಾಗಿದೆ, ತಣ್ಣನೆಯ ವಾತಾವರಣ ಇದೆ. ಎಲ್ಲೇ ನೋಡಿದ್ರು ಹಚ್ಚ ಹಸಿರಾಗಿದೆ. ಯಾವುದು ಕೊಡಗು, ಅದು ಕಂಗೊಳಿಸ್ತಾ ಇದೆ. ಅಲ್ಲೇ ಆ ಕಡೆ ನೋಡಲ, ನೋಡಲ ಅಂದ್ರೆ ಗಮನಿಸು. ಅಲ್ಲೇ ಆ ಕಡೆ ನೋಡಲ, ಅಲ್ಲೇ ಕೊಡವರ ನಾಡಲ. ಅಲ್ಲೇ ಕೊಡಗಿನ ಅಥವಾ ಕೊಡವರ ನಾಡಿದೆ, ಅಲ್ಲೇ ಕೊಡವರ ಬೀಡಲ. ನಾವೆಲ್ಲರೂ ಅಲ್ಲೇ ಇದ್ದೀವಿ. ಎಷ್ಟು ಸೊಗಸಾಗಿದೆಯಲ್ವಾ ಪದ್ಯ. ಮಕ್ಕಳೇ, ಮುಂದಿನ ಭಾಗವನ್ನ ಮುಂದಿನ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಈ ಪದ್ಯ ಭಾಗವನ್ನ ನೀವು ಗಟ್ಟಿಯಾಗಿ ಒಂದ್ಸಲ ಓದಿ ಮತ್ತೆ ಕಂಠಪಾಠವನ್ನ ಮಾಡಬೇಕು. ಧನ್ಯವಾದಗಳು.